ಎಕ್ಸ್ಪ್ರೆಸ್ ಅನ್ ಇಂಟರ್ನ್ಯಾಷನಲ್ ಕೊರಿಯರ್ ಸರ್ವಿಸ್. ಆರ್ಥಿಕ ವ್ಯವಹಾರಗಳ ಕ್ಯಾಬಿನೆಟ್ ಸಮಿತಿ ಸಭೆ ಇಂದು ನಡೆದಿದ್ದು, ಡಿಜಿಟಲ್ ವ್ಯವಹಾರದ ಕುರಿತಾಗಿ ಮಹತ್ವದ ತೀರ್ಮಾನ ಕೈಗೊಳ್ಳಲಾಗಿದೆ. 2,000 ರೂಪಾಯಿವರೆಗಿನ ಡಿಜಿಟಲ್ ವ್ಯವಹಾರಕ್ಕೆ ಶುಲ್ಕವನ್ನು ರದ್ದುಪಡಿಸಲು ತೀರ್ಮಾನಿಸಲಾಗಿದೆ. ಡಿಜಿಟಲ್ ಪಾವತಿಗಳನ್ನು ಉತ್ತೇಜಿಸುವ ಸಲುವಾಗಿ ಸಣ್ಣ ವಹಿವಾಟುದಾರರಿಗೆ ಅನುಕೂಲವಾಗುವಂತೆ ಕ್ರಮ ಕೈಗೊಳ್ಳಲಾಗಿದೆ. ಆರ್ಥಿಕ ವ್ಯವಹಾರಗಳ ಕ್ಯಾಬಿನೆಟ್ ಸಮಿತಿ ತೀರ್ಮಾನದಂತೆ ವ್ಯಾಪಾರಿ ರಿಯಾಯಿತಿ ದರದಲ್ಲಿ MDR 2,000 ರೂಪಾಯಿವರೆಗಿನ ಡಿಜಿಟಲ್ ವ್ಯವಹಾರದ ಶುಲ್ಕವನ್ನು ವಾಪಸ್ಸು ನೀಡಲಾಗುತ್ತದೆ. ವರ್ತಕರಿಗೆ MDR ಶುಲ್ಕವನ್ನು ವಾಪಸ್ ನೀಡಲಿದ್ದು, ಗ್ರಾಹಕರು ಶುಲ್ಕವನ್ನು ಪಾವತಿಸಬೇಕಾಗಿಲ್ಲ ಎಂದು ಹೇಳಲಾಗಿದೆ. ಈ ಮೊದಲು ಗ್ರಾಹಕರು ಪಾವತಿಸಿದ MDR ಸರ್ಕಾರ ಮರುಪಾವತಿಸಲಿದೆ. ಸಣ್ಣ ವ್ಯಾಪಾರಿಗಳಿಗೆ ವಾರ್ಷಿಕ 20 ಲಕ್ಷ ರೂಪಾಯಿ ವಹಿವಾಟು ಇದ್ದರೆ ಶೇಕಡಾ 0.40% ಶುಲ್ಕ, 20 ಲಕ್ಷ ರೂಪಾಯಿಗಳಿಗಿಂತ ಹೆಚ್ಚಿನ ವಹಿವಾಟು ಇದ್ದರೆ ಶೇಕಡಾ 0.90% ಶುಲ್ಕ ಪಾವತಿಸಬೇಕಿದೆ. ಡೆಬಿಟ್ ಕಾರ್ಡ್ ಮತ್ತು ಕ್ರೆಡಿಟ್ ಕಾರ್ಡ್ ಸೇವೆಗಳನ್ನು ಒದಗಿಸಲು ಬ್ಯಾಂಕಿನಿಂದ ವ್ಯಾಪಾರಿಗೆ ವಿಧಿಸುವ ದರ MDR ಆಗಿದೆ. ಡಿಜಿಟಲ್ ಪಾವತಿಗಳನ್ನು ಉತ್ತೇಜಿಸುವ ಸಲುವಾಗಿ ಸಣ್ಣ ವಹಿವಾಟುಗಳಿಗೆ 2,000 ರೂಪಾಯಿ ಶುಲ್ಕವನ್ನು ವಿಧಿಸದಿರಲು ತೀರ್ಮಾನ ಮಾಡಲಾಗಿದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.